ಅಪ್ಡೇಟ್ ಬರ್ತಾ ಇದೆ ರಿಲೇಟೆಡ್ ಟು ಸೆವೆನ್ ಪೇ ಕಮಿಷನ್ ಸೊ ಬೇಸಿಕಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ನಮಗೆಲ್ಲರಿಗೂ ಹಾಗೆ ಎರಡ್ ಮೂರು ದಿನಗಳ ಹಿಂದೆ ಅಧಿಕೃತವಾಗಿರುವಂತಹ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂತಹ ಸಿ ಎಸ್ ಷಡಚೇರಿ ಅವರು ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತಹ ಸಿ ಎಂ ಸಿದ್ದರಾಮಯ್ಯನವರ ಮಧ್ಯ ಸೊ ಬೇಸಿಕಲಿ ಈ ಒಂದು ಮೀಟಿಂಗ್ ನಲ್ಲಿ ಆಗಿರುವಂತಹ ಪ್ರಮುಖ ಡಿಸ್ಕಷನ್ಗಳ ಗಳ ಬಗ್ಗೆ ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಅದರ ಜೊತೆಗೇನೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಆ್ಯಕ್ಚುಲ್ ಆಗಿ ಯಾವ ರೀತಿಯಾದಂಥ ಫಿಟ್ಮೆಂಟ್ ಫ್ಯಾಕ್ಟರ್ ಸಿಗಲಿದೆ ಎಷ್ಟು ಸಂಬಳದಲ್ಲಿ ವೃದ್ಧಿ ಆಗಲಿದೆ ಮತ್ತು ಅದನ್ನು ಯಾವಾಗಿನಿಂದ ಜಾರಿ ಮಾಡಲಾಗುವುದು ಇವು ಎಲ್ಲ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಅಧಿಕೃತವಾಗಿ ಸಿ ಎಂ ಸಿದ್ದರಾಮಯ್ಯನವರು ಯಾವ ರೀತಿಯಾದಂಥ ಸ್ಟೇಟ್ಮೆಂಟನ್ನು ನೀಡಿದ್ದಾರೆ ಅದನ್ನು ಆಲ್ರೆಡಿ ಸಿ ಎಸ್ ಷಡಕ್ಷರಿಯವರು ಒಂದು ಅಧಿಕೃತವಾದಂಥ ಸ್ಟೇಟ್ಮೆಂಟನ್ನು ರಿಲೀಸ್ ಮಾಡೋ ಮುಖಾಂತರ ಸರ್ಕಾರಿ ನೌಕರಿಗೆ ತಿಳಿಸಿದ್ದಾರೆ ಸೊ ಹಾಗಾದರೆ ಟ್ವಿಟರ್ ಹ್ಯಾಂಡಲ್ನಲ್ಲಿ ಯಾವ ರೀತಿಯಾದಂಥ ಇನ್ಫಾರ್ಮೇಷನ್ನ ಸಿ ಎಂ ಸಿದ್ದರಾಮಯ್ಯನವರು ಶೇರ್ ಮಾಡಿದ್ದಾರೆ ಕೆಲವೊಂದಿಷ್ಟು ಜನ ಸರ್ಕಾರಿ ನೌಕರು ಅವಧಿ ಮುಷ್ಕರವನ್ನ ಮಾಡಲೇಬೇಕಾಗುತ್ತದೆ ಅನ್ನೋ ಒಂದು ವಿಚಾರವನ್ನು ಕೂಡ ಹೇಳ್ತಾ ಇದ್ರು ಸೊ ಆ ಒಂದು ವಿಚಾರಕ್ಕೆ ತಕ್ಕಂತೆ ಸಿ ಎಂ ಸಿದ್ದರಾಮಯ್ಯನವರು ಯಾವ ರೀತಿಯಾದಂಥ ಸ್ಟೇಟ್ಮೆಂಟನ್ನು ನೀಡಿದ್ದಾರೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ಪಡೆಯೋಣ ಅದ್ರ ಜೊತೆಗೇನೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂಥದ್ದು ಏನು ಲೋಕಸಭೆ ಎಲೆಕ್ಷನ್ಸ್ಗಳು ಬರ್ತಾ ಇರೋದ್ರಿಂದ ಚುನಾವಣೆ ನೀತಿ ಸಂಹಿತೆ ಜಾರಿಯಾಗುವಂಥ ಸಾಧ್ಯತೆಗಳಿರುತ್ತೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಒಂದು ದಿನಗಳಲ್ಲಿ ಸೊ ಹಾಗಾಗಿ ಮಾರ್ಚ್ ಮತ್ತು ಏಪ್ರಿಲ್ನಲ್ಲಿ ಮಂಡಿಸಬೇಕಾಗಿರುವಂಥ ಬಜೆಟನ್ನು ಪ್ರೀಪೋನ್ ಮಾಡಿ ಫೆಬ್ರವರಿ ಹದಿನಾರರಿಂದ ಬಜೆಟ್ ಮಂಡಿಸಲು ಸರ್ಕಾರ ಘೋಷಣೆಯನ್ನು ಮಾಡಿದೆ ಹಾಗಾದರೆ ಆ ಒಂದು ಬಜೆಟ್ ಮಂಡನೆಯಲ್ಲಿ ಸರ್ಕಾರಿ ನೌಕರರಿಗೆ ಒಂದು ಹಣವನ್ನು ಏನು ಏಳನೇ ವೇತನ ಆಯೋಗಕ್ಕಾಗಿ ಬೇಕಾಗಿರುವಂಥ ಹದಿನೈದರಿಂದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಹೆಚ್ಚುವರಿ ಹಣವನ್ನು ಈ ಒಂದು ಸಮಯದಲ್ಲಿ ಸಿದ್ದರಾಮಯ್ಯನವರು ಸರ್ಕಾರ ನೀಡೋದಕ್ಕೆ ಸಿದ್ಧವಿದೆಯಾ ಈ ಒಂದು ಬರುತ್ತಿರುವಂಥ ಬಜೆಟ್ ಅಟ್ಲೀಸ್ಟ್ ಸರ್ಕಾರಿ ನೌಕರರ ಸ್ನೇಹಿ ಬಜೆಟ್ ಆಗಿರಲಿದೆಯಾ ಇದಕ್ಕೆ ತಕ್ಕಂತೆ ಇದಕ್ಕೆ ಸಂಬಂಧಿಸಿದಂತೆ ಸಿದ್ದರಾಮಯ್ಯನವರು ಕೊಡ್ತಾ ಇರುವಂಥ ಹೇಳಿಕೆಗಳ ಬಗ್ಗೆ ಎಲ್ಲ ಉದರಗಳ ಬಗ್ಗೆ ಸಂಪೂರ್ಣವಾಗಿರುವಂಥ ಚರ್ಚೆ ಇವತ್ತಿನ ವಿಡಿಯೋದಲ್ಲಿ ಇರಲಿದೆ ಸೊ ಸ್ನೇಹಿತರೆ ನಮಗೆಲ್ಲರಿಗೂ ಗೊತ್ತಿರುವಂಥದ್ದು ಏಳನೇ ವೇತನ ಆಯೋಗ ಅನ್ನೋದು ಕರ್ನಾಟಕದಲ್ಲಿ ತುಂಬಾ ದಿನಗಳಿಂದ ನೇನೆಗುದಿಗೆ ಬಿದ್ದಿರುವಂಥ ಒಂದು ವಿಷಯವಾಗಿದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಆಲ್ರೆಡಿ ಇಂಪ್ಲಿಮೆಂಟ್ ಆಗಿದ್ರೂ ಕೂಡ ಕರ್ನಾಟಕದಲ್ಲಿ ಮಾತ್ರ ದಿನದಿಂದ ದಿನಕ್ಕೆ ಇದನ್ನ ಡಿಲೇ ಮಾಡಲಾಗ್ತಾ ಇತ್ತು ಬಟ್ ಈ ಒಂದು ಡಿಲೇನ ಫೈನಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಒಗ್ಗೂಡಿ ಇದನ್ನು ಖಂಡಿಸಿದ್ದಾರೆ ಮತ್ತು ಈ ರೀತಿಯಾದಂಥ ಡಿಲೇನ ನಾವು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಪರಿಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಮತ್ತು ಇದನ್ನು ಸಹಿಸಿಕೊಳ್ಳೋದಕ್ಕೆ ಆಗುವುದಿಲ್ಲ ಅನ್ನೋ ಒಂದು ಮಾತುಗಳನ್ನು ತುಂಬ ಕ್ಲಿಯರ್ ಆಗಿ ಸ್ಪಷ್ಟಪಡಿಸಿದ್ದಾರೆ ಸೊ ಆ ಒಂದು ಹಿನ್ನೆಲೆಯಲ್ಲಿ ಇವಾಗ ಸರ್ಕಾರಿ ನೌಕರರು ಫುಲ್ ಆ್ಯಂಡ್ ಫೈನಲ್ ಯಾವ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ನಲ್ಲಿ ಒಂದು ಅನಿರ್ದಿಷ್ಟಾವಧಿ ಮುಷ್ಕರದ ಬಗ್ಗೆ ರಾಜ್ಯದಲ್ಲಿ ತುಂಬಾ ಚರ್ಚೆ ನಡೀತಾ ಇತ್ತು ಅದೇ ರೀತಿಯಾದಂತಹ ಚರ್ಚೆ ಮತ್ತೆ ಇವಾಗ ಕರ್ನಾಟಕದಲ್ಲಿ ಭುಗಿಲೆದ್ದಿದ್ದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಸೊ ಈ ಒಂದು ಆಕ್ರೋಶಕ್ಕೆ ತುತ್ತಾಗಲು ಬಯಸದ ಸಿ ಎಸ್ ಷಡಕ್ಷರಿ ಅವರು ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರರ ಕಡೆಯಿಂದ ತುಂಬಾ ಪ್ರೆಷರ್ ಬರ್ತಾ ಇದ್ದು ನಾನು ಅವರಿಗೆ ಉತ್ತರವನ್ನು ಕೊಡಬೇಕಾಗುತ್ತೆ ನಾನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಂದು ಅಧ್ಯಕ್ಷರಾಗಿರುವ ಕಾರಣದಿಂದಾಗಿ ಎಲ್ಲ ಸರ್ಕಾರಿ ನೌಕರು ನನಗೆ ಪ್ರಶ್ನೆ ಮಾಡ್ತಿದ್ದಾರೆ ಬೇಸಿಕಲಿ ಏಳನೇ ವೇತನ ಆಯೋಗ ಅನ್ನೋದು ಯಾಕೆ ನಮ್ಮ ಒಂದು ರಾಜ್ಯದಲ್ಲಿ ಮಾತ್ರ ಇಷ್ಟು ಲೇಟ್ ಆಗ್ತಾ ಇದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಆಲ್ರೆಡಿ ಎರಡರಿಂದ ಮೂರು ವರ್ಷಗಳ ಹಿಂದೆನೇ ಇಂಪ್ಲಿಮೆಂಟ್ ಆಗಿರುವಂಥದ್ದು ಇನ್ಫ್ಯಾಕ್ಟ್ ನೀವು ಕೇಂದ್ರ ಸರ್ಕಾರದ ಒಂದು ಡೇಟ್ಸ್ಗಳನ್ನು ನೋಡಿದ್ರೆ ಎರಡು ಸಾವಿರದ ಹದಿನಾರರಲ್ಲಿಯೇ ಏಳನೇ ವೇತನ ಆಯೋಗವನ್ನು ಇಂಪ್ಲಿಮೆಂಟ್ ಮಾಡಿ ಎಲ್ಲ ಒಂದು ಸರ್ಕಾರಿ ನೌಕರರು ಏನು ಕೇಂದ್ರ ಲೆಕ್ಕದಲ್ಲಿ ಬರ್ತಾರೆ ಅವರೆಲ್ಲರ ಒಂದು ವೇತನವನ್ನು ಮೂವತ್ತು ಪರ್ಸೆಂಟಿಂದ ಹೆಚ್ಚಳ ಮಾಡುವಂಥ ಕೆಲಸವನ್ನು ಆಲ್ರೆಡಿ ಮಾಡಲಾಗಿದೆ ಸೊ ಅದೇ ಒಂದು ಅನುಗಣನೆಯನ್ನ ಮಾಡ್ತಾ ಅದೇ ಒಂದು ಪ್ಯಾಟರ್ನನ್ನು ಫಾಲೋ ಮಾಡ್ತಾ ಮಹಾರಾಷ್ಟ್ರ ತೆಲಂಗಾಣ ತಮಿಳುನಾಡು ಈವನ್ ರೀಸೆಂಟಾಗಿ ಕ್ರಿಯೇಟ್ ಆಗಿರುವಂಥ ತೆಲಂಗಾಣ ಕೂಡ ಏಳನೇ ವೇತನ ಆಯೋಗವನ್ನು ನೀಡಿರುವಂಥದ್ದು ನಿಜಕ್ಕೂ ಗಮನಾರ್ಹ ಸಂಗತಿಯಾಗಿದೆ ಸೊ ಇಂತಹ ಪರಿಸ್ಥಿತಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಂದು ಸಂಬಳವನ್ನು ಕಂಪೇರ್ ಮಾಡಿದರೆ ಬೇರೆ ಬೇರೆ ರಾಜ್ಯ ಸರ್ಕಾರಿ ನೌಕರರಿಗೆ ಅದು ತೀರಾ ಕಡಿಮೆಯಾಗಿದೆ ಒಂದರಿಂದ ಮಿನಿಮಮ್ ನಲವತ್ತರಿಂದ ನಲವತ್ತೈದು ಪರ್ಸೆಂಟ್ ಕಡಿಮೆ ಇರುವಂಥದ್ದು ಇನ್ ಸಮ್ ಕೇಸಸ್ ಅಪ್ ಟು ಟು ಥರ್ಟಿ ಪರ್ಸೆಂಟ್ ಇಟ್ ಈಸ್ ಲೆಸ್ ಆಸ್ ಕಂಪೇರ್ ಟು ದಿ ಅದರ್ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ ಸೊ ಈ ರೀತಿಯಾದಂಥ ಒಂದು ರೂಪುರೇಷೆಗಳ ಬಗ್ಗೆ ಈ ರೀತಿಯಾದಂಥ ಒಂದು ತಾರತಮ್ಯದ ಬಗ್ಗೆ ತುಂಬ ಕ್ಲಿಯರ್ ಆಗಿ ಸಿ ಎ ಷಡಕ್ಷೇರಿ ಅವರು ಏಳನೇ ವೇತನ ಆಯೋಗದ ಸಮಿತಿ ಏನಿದೆ ಸುಧಾಕರ್ ರಾವ್ ಅವರ ಅಧ್ಯಕ್ಷತೆಯಲ್ಲಿ ಕೆಲಸ ಕಾರ್ಯ ಮಾಡ್ತಾ ಇರುವಂತಹ ಸಮಿತಿ ಅವರ ಒಂದು ಗಮನ ಕೂಡ ಸೆಳೆಯಲಾಗಿದೆ ಅದರ ಜೊತೆಗೇನೆ ಸಿಎಂ ಸಿದ್ದರಾಮಯ್ಯನವರಿಗೂ ಕೂಡ ಈ ಒಂದು ಮಾಹಿತಿಯ ಬಗ್ಗೆ ಒಂದು ಒಲುವನ್ನ ತೋರಿಸಲಾಗಿದೆ ಸೊ ಬೇಸಿಕಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ತುಂಬ ಕಡಿಮೆ ಸಂಬಳ ಪಡಿತಾ ಇರುವಂಥದ್ದು ಇದು ನಿಜಕ್ಕೂ ವಿಷಾದನೀಯ ಸಂಗತಿಯಾಗಿದ್ದು ಏಳನೇ ವೇತನಕ್ಕಾಗಿ ನಾವು ದಶಕಗಳಿಂದಲೂ ಕೂಡ ಹೋರಾಟ ಮಾಡ್ತಾ ಬಂದಿದ್ದೇವೆ ಬಟ್ ಈ ಒಂದು ಹೋರಾಟ ಯಾವುದೇ ರೀತಿಯಾದಂಥ ಫಲ ಇನ್ನುವರೆಗೂ ಕೂಡ ಯಾಕೆ ನೀಡಿಲ್ಲ ಯಾಕೆ ಏಳನೇ ವೇತನಕ್ಕಾಗಿ ಸರ್ಕಾರಿ ನೌಕರರು ಪದೇ ಪದೇ ಒಂದು ಮಂತ್ರಿಗಳಿಗೆ ಎಮ್ ಎಲ್ ಎಸ್ಗಳಿಗೆ ಮನವಿಗಳನ್ನು ಸಲ್ಲಿಸಬೇಕಾಗುತ್ತೆ ಯಾಕೆ ಪ್ರತಿಯೊಂದು ಡಿ ಎ ಇನ್ಕ್ರೀಸ್ ಮಾಡಬೇಕಾದ್ರೂ ಎಚ್ ಆರ್ ಎ ಇನ್ಕ್ರೀಸ್ ಮಾಡಬೇಕಾದ್ರೂ ಅಥವಾ ಯಾವುದೇ ಒಂದು ಆರೋಗ್ಯ ಸಂಜೀವಿನಿ ಯೋಜನೆ ಆಗಲಿ ಅಥವಾ ಯಾವುದೇ ಒಂದು ಮಾಡಿಸೋದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಪ್ರತಿಯೊಬ್ಬ ರಾಜಕಾರಣಿಯ ಮುಂದೆ ಒಂದೊಂದು ಪತ್ರವನ್ನು ಬರೆಯಬೇಕಾಗುತ್ತೆ ಪ್ರತಿಯೊಂದು ಸತಿ ಒಂದು ಫ್ರೀಡಂ ಪಾರ್ಕ್ ಅಲ್ಲಿ ಕೂತ್ಕೊಂಡು ಒಂದು ಸ್ಟ್ರೈಕ್ ಅನ್ನ ಮಾಡುವಂತ ಅವಶ್ಯಕತೆ ಈ ಎಲ್ಲ ಪ್ರಶ್ನೆಗಳನ್ನ ಇವತ್ತು ಸರ್ಕಾರಿ ನೌಕರರು ಕೇಳ್ತಾ ಇದ್ದಾರೆ ಏನಕಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವುದೇ ರೀತಿಯಾದಂತಹ ಸ್ಟ್ರೈಕ್ ಮಾಡಿದ ಯಾವ ರೀತಿ ಕಾನೂನಿನಾತ್ಮಕವಾಗಿ ಪ್ರತಿ ಐದು ವರ್ಷಗಳಿಗೊಮ್ಮೆ ಅಥವಾ ಆರು ವರ್ಷಗಳಿಗೊಮ್ಮೆ ಆ ಒಂದು ಸ್ಟೇಟ್ ಗೌರ್ಮೆಂಟ್ಗೆ ಗೆ ತಕ್ಕಂತೆ ರೂಲ್ಸ್ ಸೆಟ್ ಮಾಡಲಾಗಿರುತ್ತೆ ಅದೇ ರೀತಿಯಾಗಿ ನಮ್ಮ ರಾಜ್ಯದಲ್ಲಿಯೂ ಕೂಡ ರೂಲ್ಸ್ ಸೆಟ್ ಮಾಡಲಾಗಿದೆ ಪ್ರತಿ ಐದಾರು ವರ್ಷಗಳಿಗೊಮ್ಮೆ ಸರ್ಕಾರಿ ನೌಕರರ ವೇತನವನ್ನ ಅಂದಿನ ಒಂದು ಎ ಐ ಸಿ ಪಿ ಐ ಇಂಡೆಕ್ಸ್ ಅಥವಾ ಹಣದುಬ್ಬರ ಸೂಚ್ಯಾಂಕವನ್ನು ಆಧಾರದಲ್ಲಿಟ್ಟುಕೊಂಡು ನೌಕರರ ವೇತನವನ್ನು ಪರಿಷ್ಕರಣೆ ಮಾಡಬೇಕೆನ್ನುವುದು ಅಲ್ಲಿರುವಂಥ ಒಂದು ರೂಲ್ಸ್ ಆಗಿದೆ ಬಟ್ ಆ ಒಂದು ರೂಲ್ಸ್ ಸರ್ಕಾರ ಯಾಕೆ ಫಾಲೋ ಮಾಡ್ತಾ ಇಲ್ಲ ಯಾಕೆ ಎಲ್ಲವನ್ನೂ ಕೂಡ ಚಾರಿಟಿ ರೂಪದಲ್ಲಿ ಸರ್ಕಾರಿ ನೌಕರಿಗೆ ನೀಡಲಾಗುತ್ತೆ ಸರ್ಕಾರಿ ನೌಕರು ಇನ್ಫ್ಯಾಕ್ಟ್ ಎಲ್ಲ ಒಂದು ಸ್ಟೇಜಸ್ಗಳಲ್ಲಿ ಮುಂದಿರ್ತಾರೆ ಒಂದು ಯಾವುದೇ ಒಂದು ಬರ ಪರಿಹಾರ ಯಾವುದೇ ಒಂದು ವಿಷಯವಿರಲಿ ಅದರಲ್ಲಿ ಒಂದೊಂದು ದಿನದ ಸ್ಯಾಲರಿಯನ್ನ ಕಟಾವು ಮಾಡಲಾಗುತ್ತೆ ಈ ರೀತಿಯಾದಂತಹ ಒಂದು ಉದಾರವಾದಿತನ ಸರ್ಕಾರಿ ನೌಕರ್ ತೋರಿಸ್ತಾ ಇದ್ರು ಕೂಡ ಸರ್ಕಾರಿ ನೌಕರರ ಒಂದು ಆರ್ಥಿಕತೆಯನ್ನು ಸುಧಾರಿಸುವ ನಿಟ್ಟಿನಲ್ಲಿ ಸರ್ಕಾರ ಹಿಂದೆ ಹೆಜ್ಜೆ ಇಡ್ತಾ ಇರುವಂಥದ್ದು ಸೊ ಎಲ್ಲ ಪ್ರಶ್ನೆಗಳನ್ನು ನಿನ್ನೆ ಸಿದ್ದರಾಮಯ್ಯನವ್ರ ಮುಂದೆ ಇಡಲಾಗಿದೆ ಸೊ ಅದಕ್ಕೆ ತುಂಬ ಒಳ್ಳೆಯ ಒಂದು ಉತ್ತರಗಳನ್ನು ಕೂಡ ಸಿದ್ದರಾಮಯ್ಯನವರು ನೀಡಿರುವಂಥದ್ದು ಖುಷಿ ಸಂಗತಿಯಾಗಿದೆ ಬಟ್ ಅದು ಆ್ಯಕ್ಚುಯಲ್ ಆಗಿ ಇಂಪ್ಲಿಮೆಂಟ್ ಆದಾಗ ಇನ್ನೂ ಕೂಡ ಖುಷಿ ಆಗೋದು ಅಂತ ಎಲ್ಲ ಸರ್ಕಾರಿ ನೌಕರರ ಒಂದು ಅಭಿಪ್ರಾಯವಾಗಿರುವಂಥದ್ದು ಹಾಗಾದರೆ ಏನಿದೆ ಕಂಪ್ಲೀಟ್ ಆಗಿರುವಂಥ ಮಾಹಿತಿ ಡಿಸ್ಕಷನ್ ನಡೆದಿದೆ ಎಲ್ಲವನ್ನು ಡಿಸ್ಕಸ್ ಮಾಡೋಣ ದಯವಿಟ್ಟು ಈ ಈ ಒಂದು ವಿಡಿಯೋನ ಲೈವ್ ಅನ್ನ ಕೊನೆವರೆಗೂ ವಾಚ್ ಮಾಡಿ ಮತ್ತು ಈ ಒಂದು ಲೈವ್ ಗೆ ಆದಷ್ಟು ಜಾಸ್ತಿ ಜನರನ್ನ ಕನೆಕ್ಟ್ ಮಾಡುವಂತ ಕೆಲಸ ಮಾಡಬೇಕಾಗುತ್ತೆ ಸೊ ಬೇಸಿಕಲಿ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಏಳನೇ ವೇತನ ಆಯೋಗ ಇನ್ನೇನು ಎಲೆಕ್ಷನ್ಸ್ಗಳು ಜಾರಿ ಆಗ್ತಾ ಇರೋದ್ರಿಂದ ಕೆಲವು ದಿನಗಳಲ್ಲಿ ಒಂದು ಚುನಾವಣಾ ನೀತಿ ಸಂಹಿತೆ ಜಾರಿ ಆಗುತ್ತೆ ಸೊ ಸರ್ಕಾರಿ ನೌಕರರ ಒಂದು ಪ್ರೆಷರ್ ಇಲ್ಲಿರುವಂತದ್ದು ಚುನಾವಣಾ ನೀತಿ ಸಂಹಿತೆ ಜಾರಿ ಆಗೋಕ್ಕಿಂತ ಮುಂಚೆನೆ ಏಳನೇ ವೇತನ ಆಯೋಗವನ್ನ ಹೇಗಾದರೂ ಮಾಡಿ ಇಂಪ್ಲಿಮೆಂಟ್ ಮಾಡಿಸಬೇಕು ಅಂತ ಸರ್ಕಾರಿ ನೌಕರು ಪನ ತೊಟ್ಟಿದ್ದಾರೆ ಸೊ ಬೇಸಿಕಲಿ ಇದರಲ್ಲಿ ನೋಡ್ತಾ ಇರುವಂತದ್ದು ರಾಜ್ಯದ ಪ್ರತಿಯೊಂದು ಮೂಲೆ ಮೂಲೆಯಿಂದ ಸಾಗರೋಪಾದಿಯಲ್ಲಿ ಸರ್ಕಾರಿ ನೌಕರರು ಒಂದು ಮನವಿಗಳನ್ನು ಸಲ್ಲಿಸುವಂಥದ್ದಾಗಲಿ ಅಲ್ಲಲ್ಲಿ ಫ್ರೀಡಮ್ ಪಾರ್ಕ್ ಅಂತ ಒಂದು ಪ್ಲೇಸಸ್ ಒಂದು ಸ್ಟ್ರೈಕ್ ಮಾಡೋಕೆ ಅಂತ ನಿಗದಿಪಡಿಸಿದಂಥ ಒಂದು ಸ್ಪೇಸ್ಗಳಿದೆ ಅಲ್ಲಿ ಒಂದು ಸ್ಟ್ರೈಕ್ಗಳನ್ನು ಕೂಡ ಮಾಡಲಾಗ್ತಾ ಇದೆ ಸೊ ರೀಸೆಂಟ್ ಆಗಿ ಬೈಕ್ ರ್ಯಾಲಿಯನ್ನು ಕೂಡ ಮಾಡಲಾಗಿತ್ತು ಈ ರೀತಿಯಾಗಿ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಇವಾಗ ಪ್ರೀವಿಯಸ್ ಆಗಿ ಅವರ ಸರ್ಕಾರ ಇದ್ದಾಗ ಸಿ ಎಂ ಸಿದ್ದರಾಮಯ್ಯನವರು ವಿರೋಧ ಪಕ್ಷದಲ್ಲಿದ್ದರು ಅವರೇ ನಾವು ನಮ್ಮ ಒಂದು ಸರ್ಕಾರ ಪೌರಲ್ಲಿ ಬಂದರೆ ಏಳನೇ ವೇತನ ಆಯೋಗವನ್ನು ತಕ್ಷಣದಿಂದಲೇ ಜಾರಿ ಮಾಡಿ ಒಂದು ಕೆಲಸವನ್ನು ನಾವು ಮಾಡ್ತೀವಿ ಅನ್ನೋ ಒಂದು ವಿಷಯವನ್ನು ಹೇಳಿದರು ಸೊ ಬೇಸಿಕಲಿ ಅವರ ಒಂದು ಸರ್ಕಾರ ಇವಾಗ ಬಂದಾಗಿದೆ ಆ ಒಂದು ಟೈಮಲ್ಲಿಯೂ ಕೂಡ ರಾಜ್ಯ ಸರ್ಕಾರಿ ನೌಕರು ಕಂಪ್ಲೀಟಾಗಿ ಒಂದು ಕಾಂಗ್ರೆಸ್ ಸರ್ಕಾರವನ್ನು ಸಪೋರ್ಟ್ ಮಾಡಿರುವಂಥದ್ದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ ಏನಕ್ಕಂದರೆ ಓಟ್ ಫಾರ್ ಓ ಪಿ ಎಸ್ ಅನ್ನೋ ಒಂದು ಸಂದೇಶದ ಅಡಿಯಲ್ಲಿ ಯಾರು ಹಳೆಯ ಪಿಂಚಣಿ ವ್ಯವಸ್ಥೆಯನ್ನು ನೀಡ್ತಾರೆ ಯಾರು ಏಳನೇ ವೇತನ ಆಯೋಗವನ್ನು ನೀಡ್ತಾರೆ ಅವರಿಗೆ ನಮ್ಮ ಮತ್ತು ನಮ್ಮ ಒಂದು ಕುಟುಂಬದ ವೋಟ್ ಅನ್ನೋ ಒಂದು ಮಾಹಿತಿಯನ್ನ ಒಂದು ಸ್ಲೋಗನ್ನ ಅಡಿಯಲ್ಲಿ ರಾಜ್ಯ ಸರ್ಕಾರಿ ನೌಕರು ಸಪೋರ್ಟ್ ಮಾಡಿದ್ದಾರೆ ಸೊ ಅದರ ಒಂದು ಫಲಶ್ರುತಿಯಾಗಿ ಇವಾಗ ಕಾಂಗ್ರೆಸ್ ಸರ್ಕಾರ ಒಂದು ಬಹುಮತದ ಸರ್ಕಾರ ಕೂಡ ನಮ್ಮ ರಾಜ್ಯದಲ್ಲಿದ್ದು ಕಾಂಗ್ರೆಸ್ ಸರ್ಕಾರ ನೀಡಿರುವಂಥ ಒಂದು ಪ್ರಾಮಿಸ್ ಉಳಿಸಿಕೊಳ್ಳೋದಕ್ಕೆ ಒಂದು ಸುವರ್ಣಾವಕಾಶ ಇದೆ ಅಂತಾನೆ ಹೇಳ್ಬೋದು ನಾಟ್ ಓನ್ಲಿ ಸಿ ಎಂ ಸಿದ್ದರಾಮಯ್ಯನವರು ಡೆಪ್ಯೂಟಿ ಸಿ ಎಂ ಆಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಕೂಡ ಇದೇ ರೀತಿಯಾದಂಥ ಒಂದು ಸ್ಟೇಟ್ಮೆಂಟನ್ನು ನೀಡಿದ್ದು ರಾಜ್ಯ ಸರ್ಕಾರಿ ನೌಕರರು ಯಾವುದೇ ರೀತಿಯಾದಂಥ ಪ್ಯಾನಿಕ್ ಸಿಚುವೇಶನ್ ಅಥವಾ ತೊಂದರೆಗೊಳಕಾಗುವ ಅವಶ್ಯಕತೆ ಇಲ್ಲ ನಾವು ವಿರೋಧ ಪಕ್ಷದಲ್ಲಿದ್ದು ನಿಮ್ಮನ್ನು ಕಂಪ್ಲೀಟಾಗಿ ಸಪೋರ್ಟ್ ಮಾಡ್ತಾ ಇದ್ದೇವೆ ಏಳನೇ ವೇತನ ಆಯೋಗ ನಮ್ಮ ಒಂದು ಸರ್ಕಾರಿ ನೌಕರರ ಹಕ್ಕು ಮತ್ತು ಅದನ್ನು ನಾವು ನೀಡೇ ನೀಡುತ್ತೇವೆ ಅದರಲ್ಲಿ ಯಾವುದೇ ರೀತಿಯಾದಂಥ ಡಿಲೇಸ್ಗಳನ್ನು ನಾವು ಸಹಿಸಿಕೊಳ್ಳುವುದಿಲ್ಲ ಮತ್ತು ಸರ್ಕಾರ ಯಾವುದೇ ರೀತಿಯಾದಂಥ ಡಿಲೇ ಇದರಲ್ಲಿ ಮಾಡಬಾರದು ಎನ್ನುವ ಒಂದು ಮಾತನ್ನು ಏನು ಕೋಟಿ ರೂಪಾಯಿ ಖರ್ಚಿನಲ್ಲಿ ಐದು ಗ್ಯಾರಂಟೀಸ್ ಮಾಡಲಾಗಿತ್ತು ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ ಆ ಒಂದು ಐದು ಗ್ಯಾರಂಟೀಸ್ ಆರನೇ ಗ್ಯಾರಂಟಿನೇ ಏಳನೇ ವೇತನ ಆಯೋಗ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಹಳೆಯ ಪಿಂಚಣಿ ವ್ಯವಸ್ಥೆಯನ್ನ ಮರುಸ್ಥಾಪಿಸುವುದಾಗಿದೆ ಎನ್ನುವ ಒಂದು ಮಾತುಗಳನ್ನ ಹೇಳ್ತಾರೆ ಇನ್ಫ್ಯಾಕ್ಟ್ ಅವರು ಇನ್ನೊಂದು ಬೋಲ್ಡ್ ಸ್ಟೇಟ್ಮೆಂಟ್ ಅನ್ನ ಕೂಡ ನೀಡ್ತಾರೆ ಯಾವ್ಯಾವ ಒಂದು ಪ್ರದೇಶದಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಹೋಗ್ಬಿಟ್ಟು ಕಾಂಗ್ರೆಸ್ ಸರ್ಕಾರ ಅಥವಾ ಇನ್ನಾ ಥರ ಯಾವುದೇ ಸರ್ಕಾರ ಬರ್ತಾ ಇದೆ ಅಲ್ಲೆಲ್ಲ ಕಡೆ ಕೂಡ ಒಂದು ಹಳೆಯ ಪಿಂಚಣಿ ವ್ಯವಸ್ಥೆ ಮತ್ತು ರಾಜ್ಯ ಸರ್ಕಾರಿ ನೌಕರರಿಗೆ ಒಳ್ಳೆಯ ಒಂದು ಬೆನಿಫಿಟ್ಸ್ಗಳನ್ನು ನೀಡಲಾಗ್ತಾ ಇದೆ ಸೊ ಅದೇ ರೀತಿಯಾದಂಥ ಬೆನಿಫಿಟ್ಸ್ಗಳನ್ನು ನಾವು ಕೂಡ ನೀಡ್ತೇವೆ ನಮ್ಮ ರಾಜ್ಯದ ಸರ್ಕಾರಿ ನೌಕರಿಗೂ ಕೂಡ ನ್ಯಾಯ ಒದಗಿಸುವಂತಹ ಒಂದು ಕೆಲಸವನ್ನ ನಮ್ಮ ಸರ್ಕಾರ ಬಂದ ತಕ್ಷಣ ಮಾಡುತ್ತದೆ ಎನ್ನುವ ಒಂದು ವಿಷಯವನ್ನ ಕೂಡ ಎಲೆಕ್ಷನ್ಗಿಂತ ಮುಂಚೆ ಹೇಳಿರುವಂತದ್ದು ನಮಗೆಲ್ಲರಿಗೂ ಗೊತ್ತಿರುವಂತಹ ವಿಷಯವಾಗಿದೆ ಸೊ ಅದನ್ನೇ ಇವಾಗ ಮರು ಜ್ಞಾಪಕ ಕೊಡಿಸ್ತಾ ಇರುವಂತಹ ಸಿ ಎಸ್ ಷಡಚೇರಿ ಅವರಾಗಲಿ ಎನ್ ಪಿ ಎಸ್ ನೌಕರ ಸಂಘದ ಶಾಂತಾರಾಮ ಅವರಾಗಲಿ ಅಥವಾ ಒಂದು ಕರ್ನಾಟಕ ಸಚಿವಾಲಯ ಸಂಘದ ಅಧ್ಯಕ್ಷರಾಗಿರುವಂತಹ ಪಿ ಗುರುಸ್ವಾಮಿ ಅವರಾಗಲಿ ಎಲ್ಲರೂ ಕೂಡ ಒಂದೇ ಒಂದು ಬೇಡಿಕೆಯನ್ನ ಇಡ್ತಾ ಇದ್ದಾರೆ ಮೊಟ್ಟ ಮೊದಲನೇದಾಗಿ ಏಳನೇ ವೇತನ ಆಯೋಗವನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ನಮಗೆಲ್ಲರಿಗೂ ಗೊತ್ತಿರುವಂತದ್ದು ಏಳನೇ ವೇತನ ಆಯೋಗವನ್ನ ರಚನೆ ಮಾಡಿದ್ದಾರೆ ಆಲ್ರೆಡಿ ಬಟ್ ಅದಕ್ಕೆ ಕೊಡ್ತಾ ಇರುವಂತಹ ಟೈಮ್ ಕಾಲದಿಂದ ಕಾಲಕ್ಕೆ ಮತ್ತೆ ಮತ್ತೆ ಎಕ್ಸ್ಟೆಂಡ್ ಮಾಡ್ತಾ ಇರುವ ಸರ್ಕಾರಿ ನೌಕರರಿಗೆ ಅದರ ಒಂದು ರಿಪೋರ್ಟ್ ಪಡೆದುಕೊಳ್ಳುವುದರಲ್ಲಿ ಡಿಲೇ ಆಗ್ತಾ ಇದೆ ಸೊ ರಿಪೋರ್ಟ್ ಡಿಲೇ ಆಗ್ತಾ ಇರೋದ್ರಿಂದ ಅದರ ಒಂದು ಇಂಪ್ಲಿಮೆಂಟೇಶನ್ ಡಿಲೇ ಆಗ್ತಾ ಇರುವಂಥದ್ದು ಸೊ ಮೇನ್ ಪ್ರಾಬ್ಲಮ್ ಇಲ್ಲಿ ನೀವು ಥಿಂಕ್ ಮಾಡಬೇಕಾಗುತ್ತೆ ಯಾವುದಿದೆ ಅಂತ ಮೇನ್ ಪ್ರಾಬ್ಲಮ್ ಇರುವಂತದ್ದು ಏಳನೇ ವೇತನ ಸಮಿತಿ ತನ್ನ ಒಂದು ರಿಪೋರ್ಟ್ ದಿನದಿಂದ ದಿನಕ್ಕೆ ಮುಂದೂಡ್ತಾ ಇರುವಂತದ್ದು ಸೊ ನಮಗೆಲ್ಲರೂ ಗೊತ್ತಿರುವಂಥ ವಿಷಯ ಎರಡು ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ನಲ್ಲಿ ಯಾವಾಗ ಅವಧಿ ಮುಷ್ಕರವನ್ನು ಕೈಗೊಳ್ಳಲಾಗಿತ್ತು ಅದೇ ಒಂದು ಟೈಮಲ್ಲಿ ಏಳನೇ ವೇತನ ಸಮಿತಿಯನ್ನು ರಚನೆ ಮಾಡಲಾಯಿತು ಸುಧಾಕರ್ ರಾವ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಿವೃತ್ತ ಕರ್ನ ಐ ಎ ಎಸ್ ಅಧಿಕಾರಿ ಸೊ ಬೇಸಿಕಲಿ ಅವರ ಒಂದು ಕಾರ್ಯ ಆರು ತಿಂಗಳ ಒಳಗಾಗಿ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ನಡೀತಾ ಇರುವಂಥ ಎಲ್ಲ ಹಣದುಬ್ಬರಗಳನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರಿ ನೌಕರರ ಶ್ರೇಣಿಗಳ ಅನ್ವಯ ಗ್ರೂಪ್ ಎ ಗ್ರೂಪ್ ಬಿ ಗ್ರೂಪ್ ಸಿ ಅಂಡ್ ಗ್ರೂಪ್ ಡಿ ಸರ್ಕಾರಿ ನೌಕರರು ಮತ್ತು ಪ್ಯಾ ಪಿಂಚಣಿದಾರರು ಮತ್ತು ಫ್ಯಾಮಿಲಿ ಪೆನ್ಷನರ್ಸ್ಗೆ ಯಾವ ರೀತಿಯಾದಂಥ ಫಿಟ್ಮೆಂಟನ್ನು ನೀಡಬೇಕು ಎಷ್ಟು ಸಂಬಳದಲ್ಲಿ ಏರಿಕೆ ಆಗಬೇಕು ಡಿ ಎನ ಯಾವ ರೀತಿ ಏರಿಕೆ ಮಾಡಬೇಕು ಎಚ್ ಆರ್ ಎನ ಯಾವ ರೀತಿ ಏರಿಕೆ ಮಾಡಬೇಕು ಅದ್ರ ಜೊತೆಗೇನೆ ನಮ್ಮ ಒಂದು ಡಿ ಎನ್ ಬೇಸಿಕ್ ಜೊತೆ ಮೆರ್ಜ್ ಮಾಡಬೇಕಾ ಅಥವಾ ಬೇಡ ಇದಕ್ಕೆ ಸಂಬಂಧಿಸಿದಂತೆ ಎಲ್ಲ ಒಂದು ಪರಿಗಣನೆಗಳನ್ನು ಎಲ್ಲ ಒಂದು ಪಾಯಿಂಟ್ಸ್ಗಳನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರಕ್ಕೆ ಸೂಕ್ತವಾಗಿರುವಂತಹ ಒಂದು ವರದಿಯನ್ನು ಸಲ್ಲಿಸೋದಾಗಿತ್ತು ಬಟ್ ದುರಾದೃಷ್ಟವಶ ಆಗಿ ಆ ಕೊಟ್ಟಿರುವಂಥ ಆರು ತಿಂಗಳ ಸಮಯಾವಕಾಶದಲ್ಲಿ ಸುಧಾಕರ್ ರಾವ್ ಅವರು ಮತ್ತು ಅವರ ಒಂದು ಟೀಮ್ ಯಾವುದೇ ರೀತಿಯಾದಂತಹ ರಿಪೋರ್ಟ್ ಅನ್ನ ನೀಡೋದಕ್ಕೆ ಸಫಲರಾಗೋದಿಲ್ಲ ಸೊ ಮೇಲೆ ಕಾಂಗ್ರೆಸ್ ಸರ್ಕಾರ ಪೌರಲ್ ಬರುತ್ತೆ ಅದಾದ್ಮೇಲೆ ಮತ್ತೆ ಆರು ತಿಂಗಳಿನಿಂದ ಏಳನೇ ವೇತನ ಸಮಿತಿಯ ಒಂದು ಕಾಲಾವಕಾಶವನ್ನ ವಿಸ್ತರಣೆ ಮಾಡಲಾಗುತ್ತೆ ನೀವು ಆರು ತಿಂಗಳಲ್ಲಿ ಏನು ಮಾಡೋಕ್ಕಾಗಿಲ್ಲ ಇನ್ನೂ ಆರು ತಿಂಗಳು ಮತ್ತೆ ಟೈಮನ್ನು ತೆಗೆದುಕೊಳ್ಳಿ ಅಂತ ಸೊ ನೆಕ್ಸ್ಟ್ ಆರು ತಿಂಗಳಲ್ಲಿ ಮತ್ತೆ ಒಂದು ಸರ್ಕಾರಿ ನೌಕರರ ಒಂದು ವೇತನ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಕಾರ್ಯಗಳನ್ನು ಮಾಡ್ತಾರೆ ಬಟ್ ಆವಾಗಲೂ ಕೂಡ ಒಂದು ವೇತನ ವರದಿ ಕಂಪ್ಲೀಟ್ ಆಗೋದಿಲ್ಲ ಅರೌಂಡ್ ಸೆವೆಂಟಿ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಆಗಿದೆ ಒಂದು ಮಾತುಗಳನ್ನು ಹೇಳಲಾಗುತ್ತೆ ಸೊ ಹಾಗಾಗಿ ಮತ್ತೆ ಇನ್ನೊಂದು ಆರು ತಿಂಗಳ ಏಳನೇ ವೇತನ ಆಯೋಗಕ್ಕೆ ಫೈನಲ್ ಆಗಿ ನೀಡಲಾಗಿದ್ದು ಇನ್ನು ಎರಡು ಮೂರು ತಿಂಗಳಲ್ಲಿ ಆ ಒಂದು ಸಮಯಾವಕಾಶ ಕಂಪ್ಲೀಟ್ ಆಗೋಕ್ಕೆ ಹೊರಟಿದ್ದು ಏಳನೇ ವೇತನ ಆಯೋಗ ಇದರ ಮುಂದೆ ಯಾವುದೇ ರೀತಿಯಾಗಿ ಎಕ್ಸ್ಟೆಂಡ್ ಆಗೋದಕ್ಕೆ ಚಾನ್ಸ್ ಇಲ್ಲ ಇದ್ರ ಮುಂದೆ ಯಾವುದೇ ರೀತಿಯಾಗಿ ಎಕ್ಸ್ಟೆಂಡ್ ಆದರೂ ಕೂಡ ಆಸ್ ಅ ಸರ್ಕಾರಿ ನೌಕರರು ನಾವು ಇದನ್ನ ಸಹಿಸಿಕೊಳ್ಳೋದಿಲ್ಲ ಎನ್ನುವ ಒಂದು ಕ್ಲಿಯರ್ ಕಟ್ ಮಾತುಗಳನ್ನ ರಾಜ್ಯ ಸರ್ಕಾರಿ ನೌಕರರು ಹೇಳ್ತಿದ್ದಾರೆ ಏನಕ್ಕಂದ್ರೆ ಸರ್ಕಾರಕ್ಕೆ ಮತ್ತು ಏಳನೇ ವೇತನ ಆಯೋಗಕ್ಕೆ ಒಂದು ಆಟ ಮತ್ತು ಸರ್ಕಾರಿ ನೌಕರರಿಗೆ ಪ್ರಾಣ ಸಂಕಟ ಎಂಬಂತಾಗಿದೆ ಸೊ ಏನೋ ಒಂದು ಗಾದೆ ಮಾತಿನಂತಿದೆ ಇಲ್ಲಿಗೆ ಪ್ರಾಣ ಸಂಕಟ ಮತ್ತು ಬೆಕ್ಕಿಗೆ ಆಟ ಈ ರೀತಿಯಾದಂತಹ ಒಂದು ಮಾತಿನಂತೆ ಸರ್ಕಾರ ಒಂದು ಡೇಟ್ ಇಂದ ಡೇಟ್ ಕೊಡ್ತಾ ಹೋಗುತ್ತೆ ವೇತನ ಆಯೋಗ ಅದನ್ನ ಎಕ್ಸ್ಟೆಂಡ್ ಮಾಡಿಸ್ತಾ ಹೋಗುತ್ತೆ ಬಟ್ ಇದರಲ್ಲಿ ಆಗ್ತಾ ಇರುವಂತಹ ನಷ್ಟ ಸರ್ಕಾರಿ ನೌಕರರಿಗೆ ಸ್ಪೆಷಲಿ ಗ್ರೂಪ್ ಡಿ ಮತ್ತು ಗ್ರೂಪ್ ಸಿ ನೌಕರರ ವೇತನ ಕಡಿಮೆ ಅವರು ಸಾಲದಲ್ಲಿಯೇ ತಮ್ಮ ಒಂದು ಜೀವನವನ್ನ ಕಳೆಯುವಂತ ಪರಿಸ್ಥಿತಿ ಬಂದಿದೆ ಸೊ ಎಲ್ಲ ಒಂದು ವಿಷಯಗಳನ್ನ ಮನಗಂಡಿರುವಂತ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಇನ್ನು ಮುಂದೆ ಯಾವುದೇ ರೀತಿಯಾದಂತಹ ಡೀಲೇಸ್ ಗಳನ್ನ ನಾವು ಸಹಿಸಿಕೊಳ್ಳುವುದಿಲ್ಲ ಮತ್ತು ಯಾವುದೇ ರೀತಿಯಾದಂತಹ ಡೀಲೇಸ್ ಗಳನ್ನ ಇದರ ಮುಂದೆ ಮಾಡಿದ್ರೆ ಏಳನೇ ವೇತನ ಆಯೋಗದ ಟೈಮಲ್ಲಿ ಒಂದು ವೇತನ ಸಮಿತಿಯನ್ನು ರಚಿಸುವಂಥ ಟೈಮಲ್ಲಿ ಯಾವ ರೀತಿಯಾಗಿ ನಾವು ಒಂದು ಮುಷ್ಕರದ ಹಾದಿಯನ್ನು ಹಿಡಿಯಬೇಕಾಗಿತ್ತು ಅದೇ ರೀತಿಯಾದಂಥ ಮುಷ್ಕರವನ್ನು ಮತ್ತೆ ಮಾಡಬೇಕಾಗುತ್ತದೆ ಅನ್ನೋ ಒಂದು ಎಚ್ಚರಿಕೆಯನ್ನು ತುಂಬ ಕ್ಲಿಯರ್ ಆಗಿ ಸರ್ಕಾರಕ್ಕೆ ತಿಳಿಸಲಾಗಿದೆ ಸೊ ಆ ಒಂದು ವಿಷಯವನ್ನು ಮನಗಂಡಿರುವಂತಹ ರಾಜ್ಯ ಸರ್ಕಾರ ಇವಾಗ ಏಳನೇ ವೇತನ ಆಯೋಗದ ಬಗ್ಗೆ ಗ್ರೀನ್ ಸಿಗ್ನಲ್ ಅನ್ನು ತೋರಿಸೋದಕ್ಕೆ ಅಂತಿಮವಾಗಿ ಸಜ್ಜಾಗಿದ್ದು ಸರ್ಕಾರಿ ನೌಕರರಿಗೆ ಭರವಸೆಯ ಮಾತುಗಳನ್ನು ನೀಡಿದೆ ಸೊ ಇದ್ರ ಮುಂದೆ ನಮಗೆಲ್ಲರಿಗೂ ಗೊತ್ತಿರುವಂಥದ್ದು ಬರೇ ಭರವಸೆಯ ಮಾತುಗಳನ್ನು ನೀಡಿದರೆ ಸಾಕಾಗುವುದಿಲ್ಲ ಆಕ್ಚುಯಲ್ ಆಗಿ ಇಂಪ್ಲಿಮೆಂಟೇಷನ್ ಮಾಡಿದಾಗ ಮಾತ್ರ ಸರ್ಕಾರಿ ನೌಕರಿಗೆ ಅದರ ಒಂದು ಲಾಭ ಆ್ಯಕ್ಚುಯಲ್ ಆಗಿ ಅವರ ಒಂದು ಅಕೌಂಟಲ್ಲಿ ತಲುಪಿದಾಗ ಮಾತ್ರ ನಾವು ಅದನ್ನು ಎಕ್ಸೆಪ್ಟ್ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಸೊ ಇದಾದ ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂಥ ಫ್ಯಾಕ್ಟರ್ ಬರುತ್ತೆ ರಾಜ್ಯ ಸರ್ಕಾರಿ ನೌಕರರಿಗೆ ವೇತನ ಪರಿಷ್ಕರಣೆ ಆದರೆ ಎಷ್ಟು ಪರ್ಸೆಂಟ್ ಫಿಟ್ಮೆಂಟನ್ನು ನೀಡಲಾಗುವುದು ಎಷ್ಟರ ಮಟ್ಟಿಗೆ ಸರ್ಕಾರಿ ನೌಕರರ ವೇತನವನ್ನು ಹೆಚ್ಚಳ ಮಾಡಲಾಗುವುದು ಈ ಒಂದು ವಿಷಯದ ಮೇಲೆ ತುಂಬ ಜನರಿಗೆ ಕನ್ಫ್ಯೂಷನ್ ಇದೆ ಬಟ್ ಇದನ್ನು ತುಂಬ ದಿನಗಳ ಹಿಂದೆಯೇ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಅವರು ಕ್ಲಿಯರ್ ಮಾಡಿದ್ದಾರೆ ರಾಜ್ಯ ಸರ್ಕಾರಿ ನೌಕರರಿಗೆ ಫಿಟ್ಮೆಂಟ್ ಅಂತ ನಾವು ಏನಾದರೂ ಪಡೆದ್ರೆ ಅದು ನಲವತ್ತೈದರಿಂದ ನಲವತ್ತೈದು ಪರ್ಸೆಂಟ್ ಮಾತ್ರ ಅದಕ್ಕಿಂತ ಫಿಟ್ಮೆಂಟ್ ಫಿಟ್ಮೆಂಟನ್ನು ನಾವು ಯಾವುದೇ ಕಾರಣಕ್ಕೂ ಪಡೆಯುವುದಿಲ್ಲ ಏನಕ್ಕೆ ಸಿ ಸಿಎಂ ಸಿದ್ದರಾಮಯ್ಯನವರೇ ಆರನೇ ವೇತನ ಆಯೋಗವನ್ನು ಇಂಪ್ಲಿಮೆಂಟ್ ಮಾಡಿರುವಂತಹ ಒಂದು ವ್ಯಕ್ತಿಯಾಗಿದ್ದಾರೆ ಆರನೇ ವೇತನ ಆಯೋಗದ ಸಮಯದಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಮೂವತ್ತು ಪರ್ಸೆಂಟ್ ಭರ್ಜರಿಯಾಗಿರುವಂತಹ ಫಿಟ್ಮೆಂಟ್ ಅನ್ನ ನೀಡಿ ಸರ್ಕಾರಿ ನೌಕರರ ಸಂಬಳ ಆಲ್ಮೋಸ್ಟ್ ಡಬಲ್ ಮಾಡಲಾಗಿತ್ತು ಆ ಒಂದು ಟೈಮಲ್ಲಿ ಸುಮಾರು ಹತ್ತರಿಂದ ಎಂಟು ವರ್ಷಗಳ ಹಿಂದೆನೇ ಮೂವತ್ತು ಪರ್ಸೆಂಟ್ ಫಿಟ್ಮೆಂಟ್ ನೀಡಿದಾಗ ದೇಶದಲ್ಲಿ ನಡೀತಾ ಇರುವಂತಹ ಹಣದುಬ್ಬರ ಬರೀ ಎರಡರಿಂದ ಮೂರು ಪರ್ಸೆಂಟ್ ಮಾತ್ರ ಎಸ್ ಐ ರಿಪೀಟ್ ಏನು ಆರನೇ ವೇತನ ಆಯೋಗವನ್ನು ನೀಡಲಾಗಿತ್ತು ಆ ಒಂದು ಟೈಮಲ್ಲಿ ದೇಶದಲ್ಲಿ ತುಂಬ ಕಡಿಮೆ ಹಣದುಬ್ಬರ ನಡೀತಾ ಇತ್ತು ಬರೀ ಮೂರರಿಂದ ನಾಲ್ಕು ಪರ್ಸೆಂಟ್ ಅದೇ ಒಂದು ಟೈಮಲ್ಲಿ ಮೂವತ್ತು ಪರ್ಸೆಂಟ್ ಫಿಟ್ಮೆಂಟ್ ಅನ್ನು ನೀಡಿದರೆ ಇವಾಗ ವೈಜ್ಞಾನಿಕವಾಗಿ ನೀವು ನೋಡೋದಾದರೆ ಎಂಟರಿಂದ ಒಂಬತ್ತು ಪರ್ಸೆಂಟ್ ಫಿಟ್ಮೆಂಟ್ ನಡೀತಾ ಇದೆ ಅದನ್ನು ಖುದ್ದಾಗಿ ಎ ಐ ಸಿ ಪಿ ಐ ಇಂಡೆಕ್ಸ್ ಹೇಳುತ್ತೆ ಸೊ ಬೇಸಿಕಲಿ ನೀವು ನೋಡ್ತಾ ಇದ್ದೀರಾ ಭಾರತ ಸರ್ಕಾರದ ಅಂಗಸಂಸ್ಥೆಯಾಗಿರುವಂಥ ಎ ಐ ಸಿ ಪಿ ಐ ಆಲ್ ಇಂಡಿಯಾ ಕನ್ಸೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಏನು ಕರಿತೀವಿ ದೇಶದಲ್ಲಿ ನಡೀತಾ ಇರುವಂಥ ಚಿಲ್ಲರೆ ಮತ್ತು ಸಗಟು ಹಣದುಬ್ಬರವನ್ನು ಇಂಡಿಕೇಟ್ ಮಾಡಿರುವಂಥ ಅನ್ನೋದು ಸೂಚ್ಯಾಂಕವಾಗಿದೆ ಸೊ ಲಾಸ್ಟ್ ಆರು ತಿಂಗಳ ಎ ಐ ಸಿ ಪಿ ಐ ಸೂಚ್ಯಾಂಕನ ನೀವು ನೋಡ್ತಾ ಹೋದರೆ ಒನ್ ಥರ್ಟಿ ಸಿಕ್ಸ್ ಪಾಯಿಂಟ್ ಫೋರಲ್ಲಿರುವಂಥ ಒಂದು ಇಂಡೆಕ್ಸ್ ಆಲ್ಮೋಸ್ಟ್ ಒನ್ ಥರ್ಟಿ ನೈನ್ ಪಾಯಿಂಟ್ ಒನ್ ತಲುಪಿದೆ ಡಿ ಎ ಫೋರ್ಟಿ ಸಿಕ್ಸಿಂದ ಫೋರ್ಟಿ ನೈನ್ ತಲುಪಿದೆ ಸೊ ಈ ರೀತಿಯಾದಂಥ ಬೆಳವಣಿಗೆಗಳು ಇನ್ ಟರ್ಮ್ಸ್ ಆಫ್ ಆರ್ಥಿಕತೆ ರಾಜ್ಯದ ಒಂದು ಮತ್ತು ದೇಶದ ಪ್ರತಿಯೊಬ್ಬ ಸರ್ಕಾರಿ ನೌಕರನೂ ಕೂಡ ಹೆಚ್ಚಿನ ಒಂದು ಹಣದುಬ್ಬರವನ್ನು ಫೇಸ್ ಮಾಡುತ್ತಿದ್ದಾರೆ ಬಟ್ ಈ ರೀತಿಯಾದಂಥ ಸಮಯದಲ್ಲಿ ಸರ್ಕಾರಿ ನೌಕರರಿಗೆ ಬರೀ ಮೂವತ್ತು ಪರ್ಸೆಂಟ್ ಅಥವಾ ಇಪ್ಪತ್ತೈದು ಪರ್ಸೆಂಟ್ ಫಿಟ್ಮೆಂಟ್ ನೀಡ್ತೀನಿ ಅಂದರೆ ಅದು ಯಾವುದಕ್ಕೂ ಉಪಯೋಗ ಆಗೋದಿಲ್ಲ ಎನಿ ಅವ್ ನಮಗೆ ಆಲ್ರೆಡಿ ಹದಿನೇಳು ಪರ್ಸೆಂಟ್ ಮಧ್ಯಂತರ ಪರಿಹಾರವನ್ನು ನೀಡಲಾಗ್ತಾ ಇದೆ ಅದರಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಫಿಟ್ಮೆಂಟ್ ನೀಡಿದ್ರೆ ಸರ್ಕಾರಿ ನೌಕರರಿಗೆ ಯಾವುದೇ ರೀತಿಯಾದಂಥ ಲಾಭ ಆಗೋದಿಲ್ಲ ಇದು ಏಳನೇ ವೇತನ ಆಯೋಗವನ್ನ ನೀಡಿಯೂ ಕೂಡ ಯಾವುದೇ ರೀತಿಯಾದಂಥ ಉಪಯೋಗ ಆಗದಂತಾಗುತ್ತೆ ಸೊ ಎಲ್ಲ ವಿಷಯಗಳನ್ನ ಆಲ್ರೆಡಿ ಒಂದು ಚಿಂತನ ಸಭೆಯನ್ನ ನಡೆಸಲಾಗಿತ್ತು ರಾಜ್ಯ ಸರ್ಕಾರಿ ನೌಕರರ ಒಂದು ಚಿಂತನ ಸಭೆಯಲ್ಲಿ ಈ ಒಂದು ವಿಷಯಗಳ ಮೇಲೆ ಒಂದು ಬೆಳಕು ಚೆಲ್ಲುವಂಥ ಕೆಲಸವನ್ನು ಸಿ ಎಸ್ ಷಡೇರಿಯವರು ಮಾಡಿದ್ದಾರೆ ಅಂಡ್ ವೆರಿ ಕ್ರಿಸ್ಟಲ್ ಕ್ಲಿಯರ್ ಆಗಿ ಈ ಒಂದು ಪಾಯಿಂಟನ್ನು ತಿಳಿಸಿದ್ದಾರೆ ಫೋರ್ಟಿ ಟು ಫೋರ್ಟಿ ಫೈವ್ ಪರ್ಸೆಂಟ್ ದಿಸ್ ಇಸ್ ದಿ ಮಿನಿಮಮ್ ಎಕ್ಸ್ಪೆಕ್ಟೇಷನ್ ಅಂಡ್ ಇಟ್ ಶುಡ್ ಬಿ ಅಬೋವ್ ಫೋರ್ಟಿ ಫೈವ್ ಪರ್ಸೆಂಟ್ ಅಂತ ಹೇಳಿದ್ದಾರೆ ಸೊ ಬೇಸಿಕಲಿ ನಲವತ್ತರಿಂದ ನಲವತ್ತೈದು ಪರ್ಸೆಂಟ್ ಇದು ಮಿನಿಮಮ್ ನಾವು ಹೇಳ್ತಾ ಇರುವಂಥದ್ದು ಬಟ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಮೋರ್ ದನ್ ಫೋರ್ಟಿ ಫೈವ್ ಪರ್ಸೆಂಟ್ ಅನ್ನೋ ಒಂದು ವಿಷಯವನ್ನು ಕೂಡ ಸೆವೆನ್ ಪೇ ಕಮಿಷನ್ಗೆ ತುಂಬ ಕ್ಲಿಯರ್ ಆಗಿ ಸಿ ಎಸ್ ಷಡೇರಿ ಅವರು ಹೇಳಿದ್ದಾರೆ ಅಂಡ್ ಅದು ಎಲ್ಲೋ ಒಂದು ಕಡೆ ತುಂಬಾ ಒಂದು ವೈಜ್ಞಾನಿಕವಾಗಿರುವಂತಹ ಫಿಟ್ಮೆಂಟ್ ಕೂಡ ಆಗುತ್ತೆ ಏನಂದ್ರೆ ಎ ಐ ಸಿ ಪಿ ಐ ಇಂಡೆಕ್ಸ್ ಆಲ್ರೆಡಿ ನಾನು ನಿಮಗೆ ತೋರಿಸಿದ್ದೀನಿ ಎರಡು ಸಾವಿರದ ಹದಿನಾರರಲ್ಲಿ ನಡೀತಾ ಇರುವಂತಹ ವಸ್ತುಗಳ ಬೆಲೆ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೀತಾ ಇರುವಂತಹ ವಸ್ತುಗಳ ಬೆಲೆಯಲ್ಲಿ ಅಜಗಜಾಂತರ ವ್ಯತ್ಯಾಸ ಇದ್ದು ಸರ್ಕಾರಿ ನೌಕರಿಗೆ ಆ ಒಂದು ಟೈಮಿನ ಒಂದು ಹಣದುಬ್ಬರವನ್ನ ಗಮನದಲ್ಲಿಟ್ಟುಕೊಂಡು ಆ ಟೈಮಿನಲ್ಲಿರುವಂತಹ ಒಂದು ಆರ್ಥಿಕತೆಯನ್ನು ಗಮನದಲ್ಲಿಟ್ಟುಕೊಂಡು ನೌಕರರ ವೇತನ ಪರಿಷ್ಕರಣೆ ಮಾಡಿದ ಏಳನೇ ವೇತನ ಸಮಿತಿಯನ್ನ ರಚನೆ ಮಾಡಿಯೂ ಕೂಡ ಯಾವುದೇ ರೀತಿಯಾದಂತಹ ಉಪಯೋಗ ಆಗುವುದಿಲ್ಲ ಏನಕಂದ್ರೆ ಏಳನೇ ವೇತನ ಸಮಿತಿಯ ಕೆಲಸನೇ ಏಳನೇ ವೇತನ ಸಮಿತಿಯ ಒಂದು ರೂಪುರೇಷೆಗಳೆಂದರೇನೆ ಸರ್ಕಾರಿ ನೌಕರರಿಗೆ ಯಾವ ರೀತಿಯಾದಂತಹ ಫಿಟ್ಮೆಂಟ್ ಅನ್ನ ನೀಡಬೇಕು ಅದು ಸರ್ಕಾರಿ ನೌಕರರ ಆರ್ಥಿಕತೆಯನ್ನ ಸಮತೋಲನ ಸಮತೋಲನವನ್ನ ಕಾಪಾಡುವುದರಲ್ಲಿ ಸಫಲರಾಗಿರುವಂತಹ ಒಂದು ಫಿಟ್ಮೆಂಟ್ ಇರಬೇಕು ಅನ್ನೋ ಒಂದು ಮಾತನ್ನ ಇಲ್ಲಿ ನಾವು ಗಮನದಲ್ಲಿ ಇಡಬೇಕಾಗುತ್ತೆ ಸೊ ಬೇಸಿಕಲಿ ಓವರ್ ಆಲ್ ಆಗಿ ನಾವು ಹೇಳೋದಾದ್ರೆ ಏಳನೇ ವೇತನ ಸಮಿತಿಯನ್ನ ಇಂಪ್ಲಿಮೆಂಟ್ ಮಾಡಿಸುವುದಕ್ಕೆ ಸರ್ಕಾರಿ ನೌಕರು ತುಂಬಾ ಕ್ಲಿಯರ್ ಆಗಿ ಇವಾಗ ಸ್ಟ್ಯಾಂಡ್ ಅನ್ನ ತೆಗೆದುಕೊಂಡಿದ್ದು ಸರ್ಕಾರ ಒಂದು ಕಡೆ ಆದರೆ ಸರ್ಕಾರಿ ನೌಕರು ಇನ್ನೊಂದು ಕಡೆ ಆಗುವಂಥ ಒಂದು ಚಾನ್ಸಸ್ ಮುಂದಿನ ದಿನಗಳಲ್ಲಿ ಬರುತ್ತೆ ಏನಕಂದ್ರೆ ಫೆಬ್ರವರಿಯಲ್ಲಿ ಎಲ್ಲರ ಒಂದು ಕಣ್ಣು ಕೂಡ ಫೆಬ್ರವರಿಯಲ್ಲಿರುವಂಥ ಬಜೆಟ್ ಮೇಲಿದ್ದು ಸರ್ಕಾರಿ ನೌಕರು ತುಂಬ ಕ್ಲಿಯರ್ ಆಗಿ ಎಲ್ಲ ಕಡೆ ಒಂದು ನ್ಯೂಸ್ ಪೇಪರನ್ನು ನೀವು ಓಪನ್ ಮಾಡಿದ್ರೆ ನಾಲ್ಕೈದು ಆರ್ಟಿಕಲ್ಗಳಿರುತ್ತೆ ಈ ಒಂದು ಸ್ಥಳದಲ್ಲಿ ರಾಜ್ಯಾಧ್ಯಕ್ಷರು ಜಿಲ್ಲಾಧ್ಯಕ್ಷರು ತಾಲೂಕಾಧ್ಯಕ್ಷರು ಈ ರೀತಿಯಾದಂಥ ಒಂದು ವ್ಯಕ್ತಿಗೆ ಅಥವಾ ಒಂದು ಸ ಸಭಾಧ್ಯಕ್ಷರಿಗೆ ಒಂದು ಪತ್ರವನ್ನು ಸಲ್ಲಿಸಲಾಗಿತ್ತು ಏಳನೇ ವೇತನ ಆಯೋಗವನ್ನು ಇಂಪ್ಲಿಮೆಂಟ್ ಮಾಡಿ ಅಂತ ಸೊ ಆ ರೀತಿಯಾಗಿ ಕರ್ನಾಟಕದ ರಾಜ್ಯದಿಂದ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಕೂಡ ಪ್ರೆಷರ್ ಹಾಕೋದಕ್ಕೆ ಇಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆ್ಯಂಡ್ ಎಲ್ಲೋ ಒಂದು ಕಡೆ ಅದು ಒಂದು ಒಳ್ಳೆಯ ಬೆಳವಣಿಗೆ ಅಂತ ಕೂಡ ನಾವು ಹೇಳ್ಬೋದು ಏನಕ್ಕೆ ಎಲ್ಲಿವರೆಗೂ ಸರ್ಕಾರದ ಮೇಲೆ ಪ್ರೆಷರ್ ನಾವು ಬಿಲ್ಡ್ ಮಾಡೋದಿಲ್ಲ ಅಲ್ಲಿವರೆಗೂ ಕೂಡ ಸರ್ಕಾರ ಏಳನೇ ವೇತನ ಆಯೋಗವನ್ನು ಇಂಪ್ಲಿಮೆಂಟ್ ಮಾಡುವಂಥ ಕೆಲಸ ಮಾಡುವುದಿಲ್ಲ ಸೊ ತುಂಬ ಕ್ಲಿಯರ್ ಆಗಿರುವಂಥ ಸ್ಟ್ಯಾಂಡ್ ಇದೆ ಈ ಬರುವಂಥ ಬಜೆಟಲ್ಲಿ ಸರ್ಕಾರಿ ನೌಕರರ ಒಂದು ಸ್ನೇಹಿ ಬಜೆಟನ್ನು ಮೇಂಟೈನ್ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಇಲ್ಲದೆ ಹೋದರೆ ಮುಷ್ಕರವನ್ನು ಮಾಡಲಾಗುವುದು ಬರೀ ನಾಲ್ಕು ಅವರಲ್ಲಿ ಹದಿನೇಳು ಪರ್ಸೆಂಟ್ ಮಧ್ಯಂತರ ಪರಿಹಾರ ಮತ್ತು ಎನ್ ಪಿ ಎಸ್ ಟು ಪಿ ಎಸ್ ಕನ್ವರ್ಷನ್ಗೆ ಸಮಿತಿಯನ್ನು ರಚನೆ ಮಾಡಿ ಬೊಮ್ಮಾಯಿಯವರ ಸರ್ಕಾರ ಆದೇಶವನ್ನು ಹೊರಡಿಸಿದ್ದು ಇನ್ನೇನು ಒಂದು ದಿನ ಸ ಒಂದು ಏನು ಮುಷ್ಕರವನ್ನು ಮಾಡಿದ್ರೆ ಸರ್ಕಾರಕ್ಕೆ ಎಷ್ಟು ಕೆಸ್ಟ್ ಹೆಸರು ಬರುತ್ತೆ ಅನ್ನೋದು ತುಂಬ ಕ್ಲಿಯರ್ ಆಗಿ ಸಿದ್ದರಾಮಯ್ಯವರಿಗೆ ಗೊತ್ತಿದೆ ಏನಕ್ಕೆಂದ್ರೆ ರಾಜ್ಯದಲ್ಲಿ ಒಂದು ಏಳನೇ ವೇತನ ಆಯೋಗಕ್ಕಾಗಿ ಸರ್ಕಾರಿ ನೌಕರ ಏನಾದರೂ ಮುಷ್ಕರವನ್ನು ಕೈಗೊಂಡರೆ ಇದರಿಂದ ಡೈರೆಕ್ಟಾಗಿ ತೊಂದರೆಗೊಳಗಾಗುವಂಥದ್ದು ಸರ್ಕಾರ ಮತ್ತು ಸರ್ಕಾರದ ಒಂದು ಕೆಟ್ಟ ಹೆಸರು ಬರೋದಕ್ಕೆ ಕಾರಣವಾಗುತ್ತೆ ಏನಕ್ಕಂದ್ರೆ ರಾಜ್ಯದ ಜನರಿಗೆ ಇದರಿಂದ ತೊಂದರೆ ಆಗುತ್ತೆ ಸೊ ರಾಜ್ಯ ಸರ್ಕಾರಿ ನೌಕರರು ಬೇಡ ರಾಜ್ಯದ ಜನರಿಗೆ ಯಾವುದೇ ರೀತಿಯಾದಂತ ತೊಂದರೆಗಳನ್ನ ಮಾಡಬಾರ್ದು ರಾಜ್ಯದಲ್ಲಿರುವಂತಹ ಸಾವಿರಾರು ರೈತರಿಗೆ ಇದರಿಂದ ತೊಂದರೆ ಆಗಬಾರ್ದು ರೈತರ ಒಂದು ಸಮಸ್ಯೆಗಳನ್ನ ನಾವು ಇನ್ಕ್ರೀಸ್ ಮಾಡಬಾರ್ದು ಎನ್ನುವ ಒಂದು ಕಾರಣದಿಂದ ರಾಜ್ಯ ಸರ್ಕಾರಿ ನೌಕರ ಮುಷ್ಕರವನ್ನ ಮಾಡುವುದನ್ನ ತಳ್ತಾ ಇದ್ದಾರೆ ಸೊ ಆದಷ್ಟು ಒಂದು ಡಿಸ್ಕಶನ್ ಮುಖಾಂತರವಾಗಲಿ ಅಥವಾ ಒಂದು ಪತ್ರಗಳನ್ನ ಬರೆಯೋ ಮುಖಾಂತರವಾಗಲಿ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಬಟ್ ಸರ್ಕಾರಿ ನೌಕರರಿಗೆ ಯಾವಾಗ ಸ್ಪಂದನೇ ಸಿಗ್ತಾ ಇಲ್ಲ ಯಾವಾಗ ಅವರಿಗೆ ಬರೀ ಒಂದು ಆಶ್ವಾಸನೆಗಳ ಮೇಲೆ ಆಶ್ವಾಸನೆ ಸಿಗ್ತಾ ಇದೆ ಆ ಒಂದು ಟೈಮಲ್ಲಿ ಸರ್ಕಾರಿ ನೌಕರರು ಬೇರೆ ವಿಧಿ ಇಲ್ಲದೆ ಒಂದು ಮುಷ್ಕರವನ್ನು ಕೈಗೊಳ್ಳುವಂಥ ಕೆಲಸವನ್ನು ಕೂಡ ಮಾಡಬೇಕಾಗುತ್ತೆ ಸೊ ಸಮಟೈಮ್ಸ್ ಯು ನೋ ಲೈಕ್ ಫಾರ್ ಅವರ್ ರೈಟ್ಸ್ ವೀ ಹವ್ ಟು ಫೈಟ್ ಅಂತ ಹೇಳ್ತಾರೆ ಸೊ ಆ ಒಂದು ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಿ ನೌಕರರು ಕೂಡ ಅವರ ಒಂದು ಹಕ್ಕಿನ ಹೋರಾಟಕ್ಕಾಗಿ ಒಂದೊಂದು ಸತಿ ಇವಾಗ ಹೋರಾಟ ಮಾಡೋದಕ್ಕೂ ಕೂಡ ಮುಂದೆ ಬರಬೇಕಾಗುತ್ತೆ ಅಂಡ್ ಈ ಒಂದು ಹೋರಾಟ ಸಣ್ಣದಾಗಿರುವಂಥ ಹೋರಾಟ ಇರಲ್ಲ ಅವಧಿ ಅಸಹಕಾರ ಮುಷ್ಕರ ಅಂದ್ರೆ ರಾಜ್ಯದಲ್ಲಿ ಯಾವುದೇ ರೀತಿಯಾದಂಥ ಒಂದು ಸೇವೆಗಳು ಆಫ್ ಆನ್ ಆಗಿರಲ್ಲ ಯಾವುದೇ ರೀತಿಯಾದಂಥ ಒಂದು ಸರ್ಕಾರಿ ನೌಕರು ತಮ್ಮ ಒಂದು ಕೆಲಸಕ್ಕೆ ಹೋಗೋದಿಲ್ಲ ಸೊ ಅದರ ಒಂದು ರೂಪುರೇಷೆ ನಮ್ಗೆ ಆಲ್ರೆಡಿ ಗೊತ್ತಿರುವಂಥದ್ದು ಸೊ ಹಾಗಾಗಿ ಅದ್ರ ಮೇಲೆ ನಾನು ಜಾಸ್ತಿ ಡಿಸ್ಕಶನ್ ಮಾಡೋಕೆ ಹೋಗೋದಿಲ್ಲ ಬಟ್ ಇದರ ಬಗ್ಗೆ ಒಂದು ಸಿದ್ದರಾಮಯ್ಯನವರು ತುಂಬಾ ಕ್ಲಿಯರ್ ಆಗಿ ಹೇಳಿದ್ದಾರೆ ರಾಜ್ಯದ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗಕ್ಕಾಗಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಮಾಡೋದಕ್ಕೆ ನಾನು ಯಾವುದೇ ಒಂದು ಕಾರಣಕ್ಕೆ ಅವಕಾಶವನ್ನ ಮಾಡಿಕೊಡೋದಿಲ್ಲ ರಾಜ್ಯದ ಮುಷ್ಕರವನ್ನು ಮುಷ್ಕರ ಮಾಡೋದಕ್ಕೆ ಅವಕಾಶವನ್ನ ಮಾಡಲ್ಲ ಆರನೇ ವೇತನ ಆಯೋಗವನ್ನು ಇಂಪ್ಲಿಮೆಂಟ್ ಮಾಡಿರುವಂಥದ್ದು ನನಗೆ ನೆನಪಿದೆ ನಾನೇ ಖುದ್ದಾಗಿ ಸೈನನ್ನು ಮಾಡಿದ್ದೆ ಸುಮಾರು ಹತ್ತು ಸಾವಿರದ ಐದುನೂರು ಕೋಟಿ ರೂಪಾಯಿ ಹೆಚ್ಚುವರಿ ಖರ್ಚ ಹೆಚ್ಚುವರಿ ಬೊಕ್ಕಸಕ್ಕೆ ಹೊರೆಯಾಗಿತ್ತು ಅದೇ ರೀತಿಯಾಗಿ ನಾನು ಏಳನೇ ವೇತನ ಆಯೋಗವನ್ನು ಕೂಡ ತುಂಬ ಕ್ಲಿಯರ್ ಆಗಿ ಸರ್ಕಾರಿ ನೌಕರಿಗೆ ನೀಡುತ್ತೇನೆ ಎನ್ನುವ ಒಂದು ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಕೂಡ ಸಲ್ಲಿಸಿದ್ದಾರೆ ಸೊ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗದ ಬಗ್ಗೆ ಚಿಂತೆ ಮಾಡಬೇಡಿ ನಾನು ಜಸ್ಟ್ ವೇಟ್ ಮಾಡ್ತಾ ಇರುವಂಥದ್ದು ಏಳನೇ ವೇತನ ಸಮಿತಿ ಯಾವಾಗ ಒಂದು ತನ್ನ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡುತ್ತೆ ಅದರಿಂದ ಅಟ್ಲೀಸ್ಟ್ ಮಧ್ಯಂತರ ಪರಿಹಾರ ಮಧ್ಯಂತರ ರಿಪೋರ್ಟ್ ಅನ್ನ ಪಡೆದು ಬರುವಂತ ಫೆಬ್ರವರಿಯಲ್ಲಿ ಬಜೆಟ್ ಮಂಡನೆ ಇರುತ್ತೆ ಆ ಒಂದು ಟೈಮ್ ಅಲ್ಲಿ ಒಂದು ಆರ್ಥಿಕ ಇಲಾಖೆಯೊಂದಿಗೆ ಡಿಸ್ಕಷನ್ ಮಾಡಿ ಪ್ರೊಬ್ಯಾಬ್ಲಿ ಎಷ್ಟು ಅಮೌಂಟ್ ಬೇಕಾಗುತ್ತೆ ಆ ಒಂದು ಬಜೆಟ್ ಅನ್ನು ನಾವು ತೆಗೆದುಡುವುದಕ್ಕೆ ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದರ ಜೊತೆಗೇನೆ ಅವರು ಇನ್ನೊಂದು ಪಾಯಿಂಟ್ ಅನ್ನ ಹೇಳ್ತಾರೆ ರಾಜ್ಯ ಸರ್ಕಾರ ಮತ್ತು ರಾಜ್ಯ ಸರ್ಕಾರಿ ನೌಕರರು ಒಂದು ಯಂತ್ರದ ಒಂದು ಗಾಲಿಗಳಿದ್ದಂತೆ ಸರ್ಕಾರಿ ನೌಕರರನ್ನು ನಾವು ಎದುರಾಕೊಂಡು ಯಾವುದೇ ರೀತಿಯಾದಂಥ ಒಂದು ಕಾರ್ಯಕ್ರಮಗಳನ್ನು ಮಾಡೋದಿಲ್ಲ ಈ ರೀತಿಯಾದಂಥ ತುಂಬ ಒಳ್ಳೆಯ ಒಂದು ಮಾತುಗಳನ್ನು ಸಿ ಎಸ್ ಷಕ್ಷೇರಿ ಅವರ ಮುಂದೆ ಮತ್ತು ಕಂಪ್ಲೀಟ್ ಆಗಿರುವಂಥ ನಿಯೋಗದ ಮುಂದೆ ನಿನ್ನೆ ಹೇಳಿರುವಂಥದ್ದು ನಿಜಕ್ಕೂ ಖುಷಿ ಸಂಗತಿಯಾಗಿದೆ ಅದರ ಮುಂದೆ ಅವರು ಹೇಳ್ತಾರೆ ಮೈಸೂರಿನಲ್ಲಿ ಸುಮಾರು ಐದರಿಂದ ಆರು ಲಕ್ಷ ಸರ್ಕಾರಿ ನೌಕರರು ಮತ್ತು ಅವರು ಒಂದು ಮೂವತ್ತರಿಂದ ಮೂವತ್ತೈದು ಲಕ್ಷ ಏನು ಅವಲಂಬಿತರಿದ್ದಾರೆ ಇದರಲ್ಲಿ ಕೆಲವೊಂದಿಷ್ಟು ಜನ ಪಾಲ್ಗೊಂಡು ಒಂದು ಬೃಹತ್ ಆಗಿರುವಂಥ ಸರ್ಕಾರಿ ನೌಕರ ಸಮಾವೇಶವನ್ನು ಆಯೋಜಿಸಿ ಆ ಒಂದು ಸಮಾವೇಶದಲ್ಲಿಯೇ ನಾನು ಕೂಡ ಪಾಲ್ಗೊಂಡು ಏಳನೇ ವೇತನ ಆಯೋಗದ ಅನೌನ್ಸ್ಮೆಂಟನ್ನು ಅಫಿಷಿಯಲ್ ಆಗಿ ಆ ಒಂದು ಸಮಾವೇಶದಲ್ಲಿಯೇ ನಾನು ಮಾಡ್ತೀನಿ ಅನ್ನೋ ಒಂದು ಮಾತುಗಳನ್ನು ಕೂಡ ನಿನ್ನೆ ಷಡಚೇರಿ ಅವರಿಗೆ ಅವರು ತಿಳಿಸಿದ್ದಾರೆ ಸೊ ಏಳನೇ ವೇತನ ಆಯೋಗವು ವೇತನ ಸಮಿತಿಯ ವರದಿಯಿಂದ ಡಿಲೇ ಆಗ್ತಾ ಇರುವಂಥದ್ದು ಹೇಳಿದ್ದಾರೆ ಅಂಡ್ ಇನ್ನೊಂದಿಷ್ಟು ಜನರಿಗೆ ಇರುವಂಥ ಡೌಟ್ ಅರವತ್ತರಿಂದ ಅರವತ್ತೈದು ಸಾವಿರ ಕೋಟಿ ರೂಪಾಯಿ ಒಂದು ಗ್ಯಾರಂಟೀಸ್ಗಳಿಗೆ ಖರ್ಚಾಗ್ತಾ ಇರೋದ್ರಿಂದ ರಾಜ್ಯ ಸರ್ಕಾರದ ಹತ್ತಿರ ಯಾವುದೇ ರೀತಿಯಾದಂಥ ಹಣ ಇಲ್ಲ ಅದಕ್ಕೆ ಏಳನೇ ವೇತನ ಆಯೋಗವನ್ನು ನೀಡೋದಿಲ್ಲ ಅನ್ನೋ ಒಂದು ಊಹಾಪೋಹುಗಳು ಕೂಡ ಮಾಧ್ಯಮದಲ್ಲಿ ಹರಿತಾ ಇದ್ದು ಇದಕ್ಕೆ ಸಂಬಂಧಿಸಿದಂತೆ ಸಿದ್ದರಾಮಯ್ಯನವರು ಏನು ಹೇಳಿದ್ದಾರೆ ಅಂತ ನೀವು ಕೇಳಿದ್ರೆ ಸೊ ಬೇಸಿಕಲಿ ಅದಕ್ಕೂ ಕೂಡ ಅವರು ಉತ್ತರವನ್ನ ನೀಡ್ತಾರೆ ರಾಜ್ಯದಲ್ಲಿ ಆರ್ಥಿಕತೆಯ ಯಾವುದೇ ರೀತಿಯಾದಂತ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ಭಾರತದಲ್ಲಿ ಜಿ ಡಿ ಕಂಪೇರ್ ಮಾಡಿದ್ರೆ ಟಾಪ್ ತ್ರೀ ಜಿ ಡಿ ಪಿ ಅಲ್ಲಿ ಭಾರತದ ಒಂದು ಕರ್ನಾಟಕವೂ ಕೂಡ ಒಂದಾಗುತ್ತೆ ಮೊಟ್ಟ ಮೊದಲನೇದಾಗಿ ಮಹಾರಾಷ್ಟ್ರ ಬಂದ್ರೆ ನೆಕ್ಸ್ಟ್ ಗುಜರಾತ್ ಬರುತ್ತೆ ಮೂರನೇ ಸ್ಥಾನದಲ್ಲಿಯೇ ಕರ್ನಾಟಕ ಬರುವಂತದ್ದು ಜಿಎಸ್ಟಿ ಕಲೆಕ್ಷನ್ ಅಲ್ಲಿ ಕರ್ನಾಟಕ ಅಗ್ರಸ್ಥಾನದಲ್ಲಿದ್ದು ಮಹಾರಾಷ್ಟ್ರ ಮೊದಲನೇ ಸ್ಥಾನ ಎರಡನೇ ಸ್ಥಾನದಲ್ಲಿ ಕರ್ನಾಟಕ ಬಂದಿದ್ದು ಜಿ ಎಸ್ ಟಿ ತುಂಬಾ ಹೆಚ್ಚಿನ ರೀತಿಯಲ್ಲಿ ಟ್ಯಾಕ್ಸ್ ತುಂಬಾ ಹೆಚ್ಚಿನ ರೀತಿಯಲ್ಲಿ ಕಲೆಕ್ಟ್ ಆಗ್ತಾ ಇದೆ ಸೊ ಸುಮಾರು ಮೂರು ಲಕ್ಷ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಬಜೆಟ್ ಮಂಡನೆಯನ್ನ ಮಾಡಲಾಗಿತ್ತು ಕಳೆದ ವರ್ಷ ಸೊ ಈ ರೀತಿಯಾಗಿ ಮೂರು ಲಕ್ಷ ಇಪ್ಪತ್ತೈದು ಸಾವಿರ ಕೋಟಿ ಬಜೆಟ್ ಮಂಡನೆ ಮಾಡುತ್ತಿರುವಂತಹ ಒಂದು ರಾಜ್ಯದಲ್ಲಿ ರಾಜ್ಯ ಸರ್ಕಾರಿ ನೌಕರಿಗಾಗಿ ಬರೀ ಹತ್ತರಿಂದ ಹದಿನೈದು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡುವಂಥದ್ದು ಯಾವುದೇ ಒಂದು ದೊಡ್ಡ ಸಂಗತಿ ಆಗಿಲ್ಲ ಅದು ಇನ್ಫ್ಯಾಕ್ಟ್ ಸರ್ಕಾರಿ ನೌಕರಿಗೆ ಕೆಲವು ವರ್ಷಗಳ ಹಿಂದೆನೆ ನೀಡಬೇಕಾಗಿರುವಂತಹ ಒಂದು ಯೋಜನೆಯನ್ನ ಇಲ್ಲಿವರೆಗೂ ಕೂಡ ಡ್ರ್ಯಾಗ್ ಮಾಡಿರುವಂಥದ್ದು ನಮ್ಮ ಒಂದು ದುರಾದೃಷ್ಟ ನಮ್ಮ ಒಂದು ಸರ್ಕಾರದ ಫೇಲ್ಯೂರ್ ಸರ್ಕಾರದ ಫೇಲ್ಯೂರ್ ಅಂತಲೇ ಅವರು ಒಪ್ಪಿಕೊಂಡಿದ್ದಾರೆ ಸೊ ಈ ರೀತಿಯಾಗಿ ಸರ್ಕಾರಿ ನೌಕರಿಗೆ ತುಂಬಾ ಭರವಸೆಯ ಮಾತುಗಳನ್ನು ಸಿ ಎಂ ಸಿದ್ದರಾಮಯ್ಯನವರು ನೀಡಿದ್ದು ಏಳನೇ ವೇತನ ಆಯೋಗದ ಬಗ್ಗೆ ನೀವು ಅಷ್ಟು ಕಾಳಜಿ ಮಾಡುವಂತ ಅವಶ್ಯಕತೆ ಇಲ್ಲ ಒಂದು ವೇತನ ಸಮಿತಿಯಿಂದ ವರದಿ ಪಡೆದ ತಕ್ಷಣ ಹಣಕಾಸು ಇಲಾಖೆಯೊಂದಿಗೆ ಒಂದು ಹೈ ಲೆವೆಲ್ ಮೀಟಿಂಗನ್ನು ನಾನು ಕಂಡಕ್ಟ್ ಮಾಡ್ತೇನೆ ಆ ಒಂದು ಮೀಟಿಂಗ್ ಅಲ್ಲಿ ತುಂಬಾ ಕ್ಲಿಯರ್ ಆಗಿ ಒಳ್ಳೆ ಒಂದು ಅಚ್ಚುಕಟ್ಟಾಗಿ ಎಲ್ಲ ರೂಪುರೇಷೆಗಳನ್ನು ಫಾರ್ ಎಕ್ಸಾಂಪಲ್ ಎಷ್ಟು ಪರ್ಸೆಂಟ್ ಫಿಟ್ಮೆಂಟನ್ನು ನೀಡಬೇಕು ಅದಕ್ಕೆ ಎಷ್ಟು ಹಣ ಖರ್ಚಾಗಲಿದೆ ಸರ್ಕಾರದ ಬೊಕ್ಕಸದಲ್ಲಿ ಎಷ್ಟು ಹಣ ಆಲ್ರೆಡಿ ಇದೆ ಎಷ್ಟು ಹೆಚ್ಚುವರಿ ಹಣವನ್ನು ನೀಡಬೇಕಾಗುತ್ತೆ ಯಾವ ರೀತಿಯಾಗಿ ಸಮತೋಲನವನ್ನು ಕಾಪಾಡಬೇಕು ಎಲ್ಲೋದರ ಮೇಲೆ ಒಂದು ಹೈ ಲೆವೆಲ್ ಮೀಟಿಂಗನ್ನು ನಾನು ಕಂಡಕ್ಟ್ ಮಾಡ್ತೇನೆ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ನೆಸೆಸರಿ ಸ್ಟೆಪ್ಸನ್ನು ತೆಗೆದುಕೊಳ್ತೇನೆ ಅನ್ನೋ ಒಂದು ವಿಷಯವನ್ನು ರಾಜ್ಯ ಸರ್ಕಾರಿ ನೌಕರರು ಇಲ್ಲಿ ಭರವಸೆಯನ್ನ ತುಂಬಾ ಕ್ಲಿಯರ್ ಆಗಿ ನಿನ್ನೆ ನಡೆದಿರುವಂಥ ಮೀಟಿಂಗ್ ಅಲ್ಲಿ ಸಿದ್ದರಾಮಯ್ಯ ಅವರು ನೀಡಿದ್ದಾರೆ ಸೊ ಓವರ್ ಆಗಿ ರಾಜ್ಯ ಸರ್ಕಾರಿ ನೌಕರರ ಸ್ನೇಹಿ ಬಜೆಟ್ ಆಗಿರಲಿದೆ ಬರ ಒಂದು ಬಜೆಟ್ ಆ ಒಂದು ಬಜೆಟ್ ಅಲ್ಲಿ ಸರ್ಕಾರಿ ನೌಕರರಿಗೆ ಒಂದು ಒಳ್ಳೆಯ ಒಂದು ಫಿಟ್ಮೆಂಟ್ ಒಂದಿಗೆ ಏಳನೇ ವೇತನ ಆಯೋಗದ ಲಾಭ ಖಂಡಿತವಾಗೂ ಸಿಗಲಿದೆ ಅಂತಾನೆ ಹೇಳ್ಬೋದು ಸೊ ಈ ಒಂದು ಗುಡ್ ನ್ಯೂಸ್ ಅನ್ನ ಎಲ್ಲರ ಜೊತೆ ಶೇರ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ಕಾರಿ ನೌಕರರಿಗೆ ಉಪಯುಕ್ತವಾಗಿರುವಂತಹ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ ಸೊ ಇದೇ ರೀತಿಯಾದಂಥ ಮಾಹಿತಿಗಾಗಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ